ಇತ್ಯಾದಿ ಅನ್ನವ ದುಡಿವನೆ ತ್ಯಾಕಿ ಸೃಷ್ಟಿ ನಿಯಮದೊಳಗವನೆ ಭೋಗಿ ಉಳುವಾಗ್ಯೋಕಿಯ ನೋಡಿಲಿ. ಹೌದು, ರೈತ ಮನಸ್ಸು ಮಾಡಿದ್ರೆ ಏನೆಲ್ಲ ಸಾಧಿಸಬಹುದು. ಆದ್ರೆ ದೇಶಕ್ಕೆ ಅನ್ನ ನೀಡುವ ಈತನು ಬೆಳೆದ ಬೆಳೆಗೆ ಯೋಗ್ಯ ಬೆಲೆ ದೊರೆಯದೆ ಸಾಲಬಾಧೆಯಿಂದ ಆತ್ಮಹತ್ಯೆಗೆ ಮೊರೆ ಹೋಗುವ ರೈತರಲ್ಲಿ ಆತ್ಮಸ್ಥೈರ್ಯದಿಂದ ತಾನು ದೇಶದ ಸಂಪತ್ತು ಎಂಬ ಭಾವನೆಯಿಂದ ಸತತ ಅನೇಕ ಬಾರಿ ಆಧುನಿಕ ಪದ್ಧತಿಯಿಂದ ಕಬ್ಬು ಬೆಳೆದು ಪ್ರಶಸ್ತಿ ಪಡೆದ ಪ್ರಗತಿಪರ ರೈತರು ಕೂಡ ಇದ್ದಾರೆ ಎಂಬುದಕ್ಕೆ ಉತ್ತಮ ಉದಾಹರಣೆ ಇಲ್ಲಿದೆ ನೋಡಿ. ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳ ಗ್ರಾಮದ ಪ್ರಗತಿಪರ ರೈತ ಅಪ್ಪ ಸಾಹೇಬ್ ನಾರೆ ಕಳೆದ ಎರಡು ದಶಕಗಳಿಂದ ಸುಧಾರಿತ ಕಬ್ಬು ಬೆಳೆದು ಗಡಿ ಭಾಗದ ಹಳ್ಳಿಗಳ ರೈತರಿಗೆ ಮಾದರಿಯಾಗಿದ್ದಾರೆ. ಜವಾಹರ್ ಸಕ್ಕರೆ ಕಾರ್ಖಾನೆಗೆ 2 ಎಕರೆ 10 ಗುಂಟೆ ಜಮೀನಿನಲ್ಲಿ 4.5 ಅಡಿ ಅಂತರದ ಸಾಲಿನಲ್ಲಿ 86,032 ಸುಧಾರಿತ ತಳಿಯ ಕಬ್ಬನ್ನ 18 ಜುಲೈ 2020 ನಾಟಿ ಮಾಡಿದ ನಂತರ ಸಕಾಲಕ್ಕೆ ಸೆಗಣಿ ಗೊಬ್ಬರ ನೀರು ಹಾಯಿಸಿ ಎಕರೆಗೆ ಸರಾಸರಿ 98 ಟನ್ ಕಬ್ಬು ಬೆಳೆದು ತಮ್ಮ 2 ಎಕರೆ 10 ಗುಂಟೆ ಜಮೀನಿನಲ್ಲಿ 220 ಟನ್ ಕಬ್ಬು ಬೆಳೆದು ಪ್ರಶಸ್ತಿ ಸನ್ಮಾನ ಸ್ವೀಕರಿಸಿರುವುದಾಗಿ ಅಪ್ಪ ಸಾಹೇಬ್ ನಾರೆ ಸತ್ಯಂ ವಾಹಿನಿಗೆ ತಿಳಿಸಿದ್ದಾರೆ. ಬೆಡಕಿಹಾಳ ಗ್ರಾಮದ ಜವಾಹರ್ ಸಕ್ಕರೆ ಕಾರ್ಖಾನೆಯ ಮಾಜಿ ಸಂಚಾಲಕ ದಿವಂಗತ ಅಶೋಕ್ ನಾರೆ ಅವರ ನಿವಾಸದಲ್ಲಿ ಕರ್ನಾಟಕ ವಿಭಾಗದಿಂದ ಅತ್ಯಧಿಕ ಕಬ್ಬು ಬೆಳೆದ ರೈತರಿಗೆ ಜವಾಹರ್ ಕಾರ್ಖಾನೆಯ ಕರ್ನಾಟಕ ಕೃಷಿ ವಿಭಾಗೀಯ ಕಾರ್ಯಾಲಯದ ಕೃಷಿ ಅಧಿಕಾರಿ ಅನಿಲ್ ಚೌಗುಲೆ ಮತ್ತು ಸುನಿಲ್ ನಾರೆ ಅವರ ಹಸ್ತದಿಂದ ಪುಷ್ಪಗುಚ್ಛ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಎಕರೆಗೆ ಅತ್ಯಧಿಕ ಕಬ್ಬು ಬೆಳೆದ ರೈತರಾದ ಬೆಡಕಿಹಾಳ್ ಗ್ರಾಮದ ಅಪ್ಪ ಸಾಹೇಬ್ ನಾರೆ ಎಕರೆಗೆ 98 ಟನ್, ಶಮನೇವಾಡೆ ಗ್ರಾಮದ ಜ್ಯೋತಿ ಜಯಕುಮಾರ್ ಖೇತ್ ಎಕರೆಗೆ 78 ಟನ್ 900 ಕೆಜಿ, ಬಾಬಾಸಾಬ್ ಹನಿಮ್ನಾಳೆ ಎಕರೆಗೆ 77 ಟನ್ 500 ಕೆಜಿ ಹಾಗೂ ಶೋಭಾ ಶ್ರೀಕಾಂತ್ ನಸಲಾಪುರೆ ಎಕರೆಗೆ 66 ಟನ್ 400 ಕೆಜಿ ಕಬ್ಬು ಬೆಳೆದಿದ್ದರಿಂದ ಜವಾಹರ್ ಕಾರ್ಖಾನೆಯಿಂದ ಇವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಗತಿಪರ ರೈತರು ಸಾಧನೆ ಪ್ರಯತ್ನ ಕುರಿತು ಸತ್ಯಂ ವಾಹಿನಿಯೊಂದಿಗೆ ಅನುಭವ ಹಂಚಿಕೊಂಡಿದ್ದಾರೆ. ಅಪ್ಪ ಸಾಹೇಬ್ ಅನ್ನೋಣರೇ, ನಾ ಬೆಡ್ಕಿಯ ಗ್ರಾಮದಾಗ ಇದ್ದೀನಿ. ನಮ್ಮ ಹೊಲಗಳು ಈಗಡೆ ಗೋಧಿ ರೋಡ್ಕ ತೋಟದಾಗ ಇದಾವ ರೀ. ಅಲ್ಲಿ ನಾವು 2 ಎಕರೆ 10 ಗುಂಟೆ ಕಬ್ಬಿನ ಸೆಂಚಿ ಗಿರೋ 32 ತಳಿ ಲಾವಣಿ ಮಾಡಿದ್ವಿ ರೀ. ಮತ್ತು ಆಗ 2 ಎಕರೆ 10 ಗುಂಟೆದಾಗ 220 ಟನ್ 125 ಕಿಲೋ ಕಬ್ಬು ವಜನ್ ವಹಿತೀವಿ. ಜುಲೈದಾಗ 25 ತಾರೀಕು ಲಾವಣಿ ಮಾಡಿರ್ತೀವಿ. ಮತ್ತು ಅದು ನವೆಂಬರ್ದಾಗ ತರ್ಸೋದನ್ನು ಕಬ್ಬು ಕಡ್ದು ಹೋಯ್ತು ರೀ ಜವಾಹರ್ಕ. ಈ ನೀವು ಜವಾಹರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಸಭಾಸದಿದ್ದೀವ್ರಿ. ಆನಂತರ ಯಾವಾಗ ಇದು ಎಷ್ಟೈತಿ, ಏನೇನು ಗೊಬ್ಬರ ಏನೇನು ಯೂಸ್ ಮಾಡಿದ್ರಿ? ಗೊಬ್ಬರ ಜವಾಹರ್ದಿಂದ ದಾಸವಿಸ ಎಕೋನಿಸ್ ರೀ, ಕೆಂಬು ಪ್ಯಾಂಕ್ ಅತ್ತ ಅವ್ರದ್ದೆಲ್ಲ ಲಗುಡಿತ್ತ ನಾವು ಅದೇ ಉಪಯೋಗ ಮಾಡಿದ್ವಿ. ನೀರು ಎಷ್ಟು ದಿವ್ಸಕ್ಕೊಂದು ಸಲ ಬಿಡ್ತೀವಿ? ನೀರು 8-10 ದಿವ್ಸಕ್ಕೊಂದು ನೀರು ಬಿಡ್ತಿದ್ದು ರೀ. ಬಳಿ ನೀರು ಬೀತ್ ರೀ, ಬಾಯಿ ನೀರು ಬೀತ್ ರೀ. ಈ ಮೊದಲು ಯಾವಾಗ ನಿಮಗೆ 2009 ಒಂದು 100 ಟನ್ ಕಬ್ಬ ತೆಗೆದಿದ್ದು ರೀ ನಾವು, ಅವಾಗ ಜವಾಹರ್ಕ ಕಬ್ಬ. ಸಮಾರಂಭದಲ್ಲಿ ಸಹಾಯಕ ಕೃಷಿ ಅಧಿಕಾರಿ ಪಿಆರ್ ಪಾಟೀಲ್, ಶಾಂತಿನಾಥ್ ಚರಾಟೆ, ಅಮಿತ್ ಚೌಗುಲೆ, ರೋಹನ್ ಶಿರಗುಪ್ಪೆ, ಅನಿಕೇತ್ ದೇವಮೋರೆ, ಪ್ರಕಾಶ್ ತಾರ್ದಾಳೆ, ವಿಫುಲ್ ಸಮಗೆ, ಸಾಗರ್ ನಾರೆ, ಭರತ್ ಮುರ್ಚಿಟೆ, ತಾತ್ಯ ಸಾಹೇಬ್ ಕೇಸ್ದೆ, ಪ್ರಕಾಶ್ ಪಾಟೀಲ್ ಕೂಟನವರ್ ಸೇರಿದಂತೆ ರೈತರು ಉಪಸ್ಥಿತರಿದ್ದರು. ಎಂಬಿ ಚಿಂಚನೆ, ಸತ್ಯಂ ನ್ಯೂಸ್, ಸದಲ್ಕ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.